ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿಯಲ್ಲಿ ಒಂದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ. ಈ ರಿಕ್ರೂಟ್ಮೆಂಟ್ ಕುರಿತಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು 18/2/2020 ಪ್ರಕಟಣೆ ಇಲ್ಲಿ ಜಾರಿಯಾಗಿದೆ. ಈ ಪ್ರಕಟಣೆಯಲ್ಲಿ ಏನೇನೆಲ್ಲ ಇದೆ, ಯಾರು ಅರ್ಹರು, ಎಷ್ಟು ಹುದ್ದೆಯನ್ನು ಇಲ್ಲಿ ಕರೆಯಲಾಗಿದೆ, ಯಾವ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ನಿಜವಾಗಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ನೋಡ್ತಾ ಇರಿ, ಇಲ್ಲಿ ಕರೆದಿರುವಂತಹ ಹುದ್ದೆ ಕೇಂದ್ರ ನಿರ್ವಾಹಕರು ಒಂದು ಹುದ್ದೆ, ಸಮಾಲೋಚಕರು ಒಂದು ಹುದ್ದೆ, ವಿಷಯ ನಿರ್ವಾಹಕರು ಅಥವಾ ಸಾಮಾಜಿಕ ಕಾರ್ಯಕರ್ತರು ಎರಡು ಹುದ್ದೆ, ಲಾಯರ್ ಹುದ್ದೆ ಎರಡು, ಭದ್ರತಾ ಸಿಬ್ಬಂದಿ ಎರಡು. ಇವರಿಗೆ ಭರಿಸತಕ್ಕಂಥ ಒಂದು ವೆಚ್ಚ ಈ ರೀತಿಯಾಗಿದೆ. ಕೇಂದ್ರ ನಿರ್ವಾಹಕರಿಗೆ 40,000, ಸಮಾಲೋಚಕರಿಗೆ 30,000, ಸಾಮಾಜಿಕ ಕಾರ್ಯಕರ್ತರಿಗೆ 25,000, ಲಾಯರ್ ಅವರಿಗೆ 25,000, ಭದ್ರತಾ ಸಿಬ್ಬಂದಿ ಅವರಿಗೆ 15,000 ಇಲ್ಲಿ ನೀಡಲಾಗುವುದು. ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗೆ MSW ಅಥವಾ ಮಾಸ್ಟರ್ಸ್ ಡಿಗ್ರಿ ಲಾ ಅಲ್ಲಿ ಮಾಡಿರಬೇಕು, ಅಥವಾ MSc ಹೋಮ್ ಸೈನ್ಸ್ ಅಲ್ಲಿ ಕೂಡ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು, ಅಥವಾ ಸೈಕಾಲಜಿಯಲ್ಲಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು, 5 ವರ್ಷದ ಒಂದು ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಕೌನ್ಸಿಲರ್ ಹುದ್ದೆಗೆ ಅಭ್ಯರ್ಥಿಗಳು MSW ಅಥವಾ MSc ಅಥವಾ MSc ಇನ್ ಹೋಮ್ ಸೈನ್ಸ್ ಅಥವಾ ಸೈಕಾಲಜಿಯಲ್ಲಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಭ್ಯರ್ಥಿಗಳಿಗೆ 3 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಮೂರನೇ ಹುದ್ದೆ ಕೇಸ್ ವರ್ಕರ್ ಅಥವಾ ಸೋಷಿಯಲ್ ವರ್ಕರ್ ಹುದ್ದೆಗೆ BSW ಅಥವಾ BA ಸೋಷಿಯಾಲಜಿಯಲ್ಲಿ ಮಾಡಿದ್ರು ಕೂಡ ಅಥವಾ ಗ್ರಾಜ್ಯುಯೇಟ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್